ಒಳ್ಳೆಯ ಪತಿಯ ಲಕ್ಷಣಗಳು. ಪತಿಯಲ್ಲಿ ಈ ಗುಣಗಳಿದ್ದರೆ ಪತ್ನಿ ಅದೃಷ್ಟಶಾಲಿಯಾಗಿರುತ್ತಾಳೆ. ಪತಿಯು ಪತ್ನಿಯ ತಂದೆ ತಾಯಿಯ ಸ್ಥಾನವನ್ನು ತುಂಬಬೇಕು. ಉತ್ತಮ ಪತಿಯ ಲಕ್ಷಣಗಳು. ಪತಿಯಲ್ಲಿ ಈ ಗುಣಗಳಿದ್ದರೆ ಪತಿ ಅದೃಷ್ಟಶಾಲಿ ಆಗಿರುತ್ತಾಳೆ. ಪತಿಯು ಪತ್ನಿಯ ತಂದೆ ತಾಯಿಯ ಸ್ಥಾನವನ್ನು ತುಂಬಬೇಕು. ಪತ್ನಿಯ ಪ್ರತಿ ಕಷ್ಟದಲ್ಲೂ ನಾನಿದ್ದೇನೆ ಎಂದು ಧೈರ್ಯ ತುಂಬಬೇಕು. ಪತಿಗೆ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಜವಾಬ್ದಾರಿ ಇರಬೇಕು. ಪತ್ನಿಯ ಕುಟುಂಬದವರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರಬೇಕು. ಪರರ ಸ್ವತ್ತಿಗೆ ಆಸೆ ಪಡದೆ ಪ್ರಾಮಾಣಿಕವಾಗಿ ದುಡಿದು ಜೀವನ ಸಾಗಿಸಬೇಕು. ಪತ್ನಿಗೆ ಕಷ್ಟದಲ್ಲಿ ಧೈರ್ಯ ತುಂಬಿ ಮುಂದಿನ ಬದುಕಿನ ಬಗ್ಗೆ ಭರವಸೆಯನ್ನು ಮೂಡಿಸಬೇಕು. ಪತಿ ಪತ್ನಿ ಇಬ್ಬರ ನಡುವೆ ನಂಬಿಕೆ, ವಿಶ್ವಾಸ, ಪ್ರೀತಿ ಇರಬೇಕು. ಅನುಮಾನಕ್ಕೆ ದಾರಿ ಮಾಡಿಕೊಡಬಾರದು. ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕುಂಟಾದಾಗ ಆಪ್ತ ಸಮಾಲೋಚನೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೇ ಹೊರತು ಸಂಬಂಧಗಳನ್ನು ದೂರ ಮಾಡಿಕೊಳ್ಳಲು ಮುಂದಾಗಬಾರದು. ಪತಿ ತನ್ನ ಕೆಲಸದಲ್ಲಿ ಆದಷ್ಟು ಬಿಡುವು ಮಾಡಿಕೊಂಡು ಪತ್ನಿಗೆ ಸಮಯವನ್ನು ಮೀಸಲಿಡಬೇಕು. ಪತ್ನಿ ಮಾಡುವ ಕೆಲಸಗಳಲ್ಲಿ ಮತ್ತು ಅಡುಗೆಯಲ್ಲಿ ಅವಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಪತಿ ಕೇವಲ ಪತ್ನಿಗೆ ಪತಿಯಾಗಿರದೆ ಉತ್ತಮ ಸ್ನೇಹಿತನಾಗಿ ಅವಳ ಅಂತರಂಗದ ಭಾವನೆಗಳಿಗೆ ಸ್ಪಂದಿಸಬೇಕು. ಪತ್ನಿಗೆ ಆರೋಗ್ಯದ ಸಮಸ್ಯೆ ಉಂಟಾದಾಗ ಆಕೆಯ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ ಅವಳ ಆರೋಗ್ಯದ ಕಡೆ ಗಮನಕೊಳಿಸಬೇಕು. ಒಂದು ವೇಳೆ ಪತ್ನಿ ಭಾವನೆಗಳನ್ನು ಮೀರಿ ಮಾತುಗಳನ್ನು ಬಳಸಿದಾಗ ಅವಳನ್ನು ಶಾಂತಗೊಳಿಸಿ ತಿಳಿಹೇಳಬೇಕು. ಪತ್ನಿಗೆ ಅಂಬಲಿ ನೀಡಿದರೂ ಸರಿಯೇ, ಆದರೆ ಅದು ಅವನ ಸ್ವಂತ ದುಡಿಮೆಯಿಂದಾಗಿರಬೇಕು. ಯಾವುದೇ ಸಂದರ್ಭ ಬಂದರೂ ಒಬ್ಬರಿಗೊಬ್ಬರು ಬಿಟ್ಟುಕೊಡದೆ ಜೀವನ ಸಾಗಿಸುವುದರ ಜೊತೆಗೆ ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ತನ್ನ ಮಕ್ಕಳು ಉತ್ತಮ ದಾರಿಯಲ್ಲಿ ಸಾಗಲು ಮಾರ್ಗದರ್ಶನಕ್ಕಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು. ಜಗಳ, ಕೋಪ, ಹತಾಶೆ ಮತ್ತಿತರ ಸಮಸ್ಯೆಗಳು ಬಂದಾಗ ತಾಳ್ಮೆ ಕಳೆದುಕೊಳ್ಳದೆ ಶಾಂತವಾಗಿ ವರ್ತಿಸಬೇಕು. ಗಂಡ ಹೆಂಡತಿ ಸಂಬಂಧ ದೀಪದ ಎಣ್ಣೆ ಬತ್ತಿಯಂತಿರಬೇಕು. ಒಂದನ್ನೊಂದು ಬಿಟ್ಟು ಇರಲಾರದಂತೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮಚಿತ್ತದಿಂದ ಜೀವನ ನಡೆಸಿಕೊಂಡು ಇರಬೇಕು. ಸಮಾಜದಲ್ಲಿ ಪತ್ನಿಯು ಅವಳದೇ ಆದ ಸ್ಥಾನವನ್ನು ಮತ್ತು ಗೌರವವನ್ನು ಗಳಿಸಿಕೊಳ್ಳಲು ಪತಿಯು ಬೆಂಬಲವಾಗಿರಬೇಕು. ಪತಿಯು ಉತ್ತಮ ಸಂಗಾತಿಯಾಗಿ ಬಾಳ ಪಯಣದ ಉದ್ದಕ್ಕೂ ಜೊತೆಯಾಗಿ ಇರಬೇಕು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.